ಅಂತ ಪ್ರಯತ್ನ ಮಾಡ್ತಾ ಇದೀನಿ. ನನ್ನ ತಂದೆ ಎಣ್ಣೆ ವ್ಯಾಪಾರ ಮಾಡ್ತಾರೆ, ನನ್ನ ತಾಯಿ ವ್ಯಾಪಾರ ಮಾಡ್ತಾರೆ, ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಇವತ್ತೇನು ಮೊನ್ನೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ತಾಯಿ ತೀರೋಗಿದ್ದ ದಿನ ನಮಗೆ ಅರ್ಜುನ್ ಗೌಡ ಸರ್ ಫೋನ್ ಮಾಡ್ತಾರೆ. ಯೋಗೇಶ್ ಈ ತರ ವಿಜಯಲಕ್ಷ್ಮಿ ಮೇಡಮ್ ಅಂದ್ರೆ ನಾನು ಬರೀ ಸಿನಿಮಾದಲ್ಲಿ ನೋಡಿದ್ದೆ, ಅವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ, ಲೈವಲ್ಲೂ ನಾನು ಯಾವತ್ತು ನೋಡಿರಲಿಲ್ಲ. ಆಯ್ತು ಸರ್, ನೀವೇನು ಹೇಳ್ತೀರೋ ಅದನ್ನು ಮಾಡ್ಕೊಡ್ತೀನಿ ಸರ್, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಬಾಮ ಹರೀಶ್ ಸರ್ ಫೋನ್ ಮಾಡ್ತಾರೆ, ಯೋಗೇಶ್ ಎಲ್ಲಿದ್ದೀರಾ ದಯವಿಟ್ಟು ಬೇಗ ಬನ್ನಿ ಅಂತ. ನಾನಿಲ್ಲಿ ಒಂದು ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಕ್ಲಿಯರ್ ಮಾಡಲೇಬೇಕು. ನನಗೆ ಫೋನ್ ಬರೋದು ಸಂಜೆ 4 ಗಂಟೆ ಅಥವಾ 4:30 ನನಗೆ ಫೋನ್ ಬರುತ್ತೆ. ನನ್ನ ಅದನ್ನೆಲ್ಲ ಏನೇನು ಬೇಕು ಆಂಬುಲೆನ್ಸ್ ಆಗಿರ್ಬೋದು ಎಲ್ಲ ರೆಡಿ ಮಾಡ್ಕೊಂಡು ಆ ಹೋಟೆಲ್ ಹತ್ರ ಬರುವಾಗ ಕತ್ಲೆ ಆಗಿರುತ್ತೆ, ಆಲ್ರೆಡಿ 6:30 ಮೋಸ್ಟ್ಲಿ ಆಗಿರುತ್ತೆ. ನಂದು ಪ್ಲಾನ್ ಏನಿತ್ತು ಅಂದ್ರೆ ಅವತ್ತೇ ಅವ್ರದ್ದು ತಾಯಿನ ಅಂತ್ಯ ಸಂಸ್ಕಾರಕ್ಕೆ ಏನೇನು ಮಾಡಬೇಕು ಎಲ್ಲಿ ಬರ್ನಿಂಗ್ ಇದು ಮಾಡಬೇಕು ಎಲ್ಲ ಮಾಡಬೇಕಂತ ನಾನು ಅನ್ಕೊಂಡಿರ್ತೀನಿ. ಬಟ್ ಸಾಯಂಕಾಲ ಆಗಿರೋದ್ರಿಂದ ಅದನ್ನ ಮಾಡಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಾದ್ಮೇಲೆ ಏನ್ ಮಾಡ್ತೀನಿ, ಇವ್ರಿಗೆ ಇಡೋಕೆ ಮನೇನೂ ಇಲ್ಲ, ಈ ಮನೆಯೂ ಇಲ್ಲದೆ ಇರೋ ಕಾರಣ ಎಲ್ಲಿ ಇಡಬೇಕು ಗೊತ್ತಿಲ್ಲ. ಈಗ ರೋಡ್ ರೋಡಲ್ಲಿ ಇಡೋಕ್ಕೂ ಬಿಡೋದಿಲ್ಲ ಕೊಯಿಟ್ ಟೈಮಲ್ಲಿ. ಹಂಗಾಗಿ ನಮ್ಮ ಸೊಂಡೇಕುಪ್ಪ ಗ್ರಾಮಸ್ಥರನ್ನ ಮನವಿ ಮಾಡ್ಕೊಂತೀನಿ, ಮಂಡಲ ಪಂಚಾಯತಿಗೆ ಫೋನ್ ಮಾಡಿ ಸರ್ ಈ ತರ ಹಿಂಗೆ ಅಲ್ಲಿಂದ ಕರ್ಕೊಂಡ್ ಬರ್ತಾ ಇದೀನಿ, ನಿಮ್ಮ ಅಭ್ಯಂತರ ಏನೂ ಇಲ್ವಾ ಅಂತ ಹೇಳಿ ಕೇಳಿದಾಗ ಅವರು ಇವತ್ತಿನ ಸಿಚುವೇಶನ್ಗೆ ಯಾವ್ದಾದ್ರು ಒಂದು ಬಾಡಿ ತಗೊಂಡ್ಬಂದು ಎಲ್ಲ ಇಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಂಥದ್ರಲ್ಲಿ ಅವರು ಯೋಗೇಶ್ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರ, ನಮ್ಮ ಕರ್ನಾಟಕ ನಾಡಲ್ಲಿ ಇಂಥ ಒಂದು ದುರ್ಸ್ಥಿತಿ ಒಂದು ಹೆಣ್ಮಗಳಿಗೆ ಬಂದಿರೋದು ನಿಜಕ್ಕೂ ಬೇಜಾರಾಗುತ್ತೆ. ದಯವಿಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರ ಮಾಡಿ ಅಂತ ಸಪೋರ್ಟ್ ಮಾಡ್ತಾರೆ. ಅವತ್ತು ಆ ತಾಯಿನ ನಮ್ಮ ಆಶ್ರಮದಲ್ಲಿ ಇಡೀ ರಾತ್ರಿ ಅವ್ರಿಗೆ ಏನೇನು ಹಿಂದೂ ಸಂಪ್ರದಾಯವಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯ, ನನ್ನ ಕೆಪಾಸಿಟಿ ನನ್ನ ಶಕ್ತಿ ಯಾರತ್ರನು 1 ರೂಪಾಯಿ ತಗೊಳ್ಳದೆ ನನ್ನ ಕೈಗೆ ಏನು ಸಾಧ್ಯ ಇದೆಯೋ ಅದನ್ನು ನಾನು ಮಾಡಿ ಮುಗಿಸಿದ್ದೀನಿ. ಬೆಳಿಗ್ಗೆ ನನಗೊಂದು ಯೋಚನೆ ಬರುತ್ತೆ, ಇಷ್ಟೊಂದು ಜನ ಇಷ್ಟೆಲ್ಲ ಆದರೂ ಕೂಡ ಯಾರು ಬರಲಿಲ್ಲ. ನಾನು ಯಾವುದೇ ಸಂಸ್ಥೆನಾಗಲಿ ಯಾವುದೇ ವ್ಯಕ್ತಿಗಳನ್ನಾಗಲಿ ಯಾವುದೇ ರಾಜಕೀಯನಾಗಲಿ ಯಾವುದೇ ಸಿನಿಮಾ ನಟರುಗಳಾಗಲಿ ನಾನು ಅವತ್ತು ಒಂದು ವರ್ಡ್ ಕೂಡ ನಾನು ಮಾತಾಡಿಲ್ಲ ಅವ್ರ ಬಗ್ಗೆ, ಅವ್ರು ಯಾಕೆ ಸಹಾಯ ಮಾಡಿಲ್ಲ ಏನು ಅಂತ ನಾನು ಅದ್ರ ಬಗ್ಗೆ ಮಾಡಿಲ್ಲ. ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನ ಮಾತ್ರ ನೋಡಿದ್ದೀನಿ. ಆಧಾರ್ ಕಾರ್ಡ್ ಈಗ ಬರ್ನಿಂಗ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು, ಇಲ್ಲ ವೋಟರ್ ಐ ಡಿ ಇರಬೇಕು. ಅಕ್ಕ ಹತ್ರ ಕೇಳ್ತೀನಿ, ಅಕ್ಕ ನಿಮ್ಮ ಹತ್ರ ಆಧಾರ್ ಕಾರ್ಡು ವೋಟರ್ ಐ ಡಿ ಇದೆಯಾ? ಏನೂ ಇಲ್ಲಪ್ಪ. ಏನೂ ಇಲ್ಲಪ್ಪ ಅಂದಮೇಲೆ ಬರ್ನಿಂಗ್ ಕೊಡೋದಾದ್ರೆ ಹೆಂಗೆ? ಆಯಿತು, ಅದು ಬೇಡ ಅಂದ್ಬಿಟ್ಟು ನನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಆ ಬಾಡಿನ ನಾನು ಇದಕ್ಕೆ ನಾನು ಬರ್ಸ್ಕೊತೀನಿ. ಈ ಕಂಪ್ಲೀಟ್ ನಾನು ನೋಡಿ ಮಾಡ್ಕೊಂಡಿರೋದು ಲೆಟರ್ ಇದು, ನೀವೇ ಮಾಡಿಸ್ಕೊಟ್ಟಿರೋದು. ಸೊ ಮಾಡಿಕೊಂಡು ಅದನ್ನು ಅದಾದ್ಮೇಲೆ ಏನು ಮಾಡೋದು? ಅಟ್ಲೀಸ್ಟು ನಮ್ಮ ಪೇಜಲ್ಲಿ ಸ್ವಲ್ಪ ಜನ ಫಾಲೋವರ್ಸ್ ಇದ್ದಾರೆ, ನಾವು ಮಾಡ್ತಿರೋ ಸೋಷಿಯಲ್ ಸರ್ವಿಸ್ಗೆ ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಂಗಾಗಿ ಅಕ್ಕನಿಗೆ ಏನಾದರೂ ಒಂದು ಹೆಲ್ಪಾದರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ಗೋ ಅಟ್ಲೀಸ್ಟ್ ನಾಳೆ ಬೆಳಿಗ್ಗೆ ಅವ್ರಿಗೆ ಮನೆ ಮಾಡ್ಕೊಡೋದಕ್ಕೋ ವ್ಯವಸ್ಥೆ ಆಗುತ್ತೆ, ಏನಾದರೂ ನಮ್ಮ ಕಂಡ ಸ್ಪಂದಿಸಿದಕ್ಕೂ ಸಾರ್ಥಕ ಆಗುತ್ತೆ, ಕರ್ನಾಟಕದ ಜನ ನಮಗೆ ಸ್ಪಂದಿಸ್ತಾರೆ ಅನ್ನೋ ನೆನಕೆ ಇಟ್ಕೊಂಡು ಅಕ್ಕನ ಹತ್ರ ಅಕೌಂಟ್ ಡೀಟೇಲ್ಸ್ ಕೇಳ್ತೀನಿ. ಅಕ್ಕ ನಿಮ್ಮ ಅಕೌಂಟ್ ಡೀಟೇಲ್ಸ್ ಇದ್ರೆ ಕೊಡಿ. ಈ ಸಂದರ್ಭದಲ್ಲಿ ನಾವು ಜನಗಳ ಹತ್ರನೇ ಸಹಾಯ ಕೇಳೋಣ, ನಾಳೆ ನಿಮ್ಗೆ ಒಂದು ಹೊಸ ಮನೆ ಮಾಡ್ಬೋದು ಅಥವಾ ನಿಮ್ಮ ಅಕ್ಕನಿಗೆ ಟ್ರೀಟ್ಮೆಂಟ್ಗೆ ಒಂದು ಹೆಲ್ಪ್ ಆಗುತ್ತೆ ಅಂತ. ಅವ್ರೇನ್ ಮಾಡ್ತಾರೆ, ಯೋಗೇಶ್ ನನ್ನ ಹತ್ರ ಅಕೌಂಟ್ ಡೀಟೇಲ್ಸು ಗೂಗಲ್ ಪೇ ಫೋನ್ ಪೇ ಏನೂ ಇಲ್ಲ, ನನ್ನ ಬ್ರದರ್ದು ನಾನು ಕೊಡ್ತೀನಿ, ನನ್ನ ಬ್ರದರ್ದು ದಯವಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ನಾನು ಅವ್ರು ಹೇಳ್ದಂಗೆ ಅವ್ರ ಬ್ರದರ್ದೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ಕೆಲವು ಗಂಟೆಗಳಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ, ಜನಗಳು ಏನು ಮಾಡ್ತಾರೆ ಅಂದರೆ ನನಗೆ ಕಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವೆಲ್ಲ ಒಂದು ದೊಡ್ಡ ಸ್ಟಾರ್ ಅವರು, ದೊಡ್ಡ ನಟಿ, ಅವ್ರ ಹತ್ರ ಗೂಗಲ್ ಪೇ ಇಲ್ಲ ಅಂತೀರಾ, ಫೋನ್ ಪೇ ಇಲ್ಲ ಅಂತೀರಾ, ಜೊತೆಗೆ ಅವ್ರ ಹತ್ರ ಅಕೌಂಟ್ ಡೀಟೇಲ್ಸ್ ಇಲ್ಲ ಅಂತ ಹೇಳ್ತಿದ್ರಾ, ಇದೆಷ್ಟು ಮಟ್ಟಿಗೆ ಸರಿ ತಪ್ಪು ನೀವು ಮಾಡ್ತಿರೋದು ಅಂತೇಳಿ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಮೇಡಮ್ ಈ ಥರ ತೊಂದರೆ ಆಗ್ತಾ ಇದೆ, ಏನು ಮಾಡೋಣ, ಇಲ್ಲ ಸ್ಟಾಪ್ ಮಾಡೋಂದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ, ಇಲ್ಲ ಕಂಟಿನ್ಯೂ ಮಾಡೋಂದ್ರೆ ನನ್ನ ಅಕೌಂಟ್ ಡೀಟೇಲ್ಸ್ನ ಕೊಡ್ತೀನಿ, ಜೊತೆಗೆ ನಾನು ಏನು ಬಂದಿರುತ್ತೆ ಇವತ್ತೇನು ಲೈವ್ ಮಾಡಿದ್ದೀನಿ ಅವತ್ತಿನ ಡೇಟಿಂದ ಇವತ್ತಿನವರೆಗೂ ಏನು ಅಮೌಂಟ್ ಬಂದಿರುತ್ತೆ ನಾನು ನಿಮಗೆ ಕ್ರೆಡಿಟ್ ಮಾಡ್ತೀನಿ. ಆ ಅಮೌಂಟಲ್ಲಿ ನನ್ನನ್ನು ಅಕೌಂಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದೀನಿ. ಇವತ್ತು ಅದರ ಅಮೌಂಟು 3,02,000 ರೂಪಾಯಿ, ಅದರ ಜೊತೆಗೆ ಟೋಟಲ್ ಅಮೌಂಟು 3,30,000 ಚಿಲ್ಲರೆ ಬಂದಿರೋದು. ಆದರೆ ಅದರಲ್ಲಿ ನಾನು ಖರ್ಚು ವೆಚ್ಚ ಮಾಡಿದ್ದನ್ನ ನಾವೆಲ್ಲ ಸೇರಿ ನೀನು ಖರ್ಚು ವೆಚ್ಚ ಮಾಡಿದ್ಯಾಪ್ಪ ಇದನ್ನೆಲ್ಲ ನೀನು ಇದು ಮಾಡ್ಕೋ ಅಂತೇಳಿ ನನಗೆ ಇದು ಮಾಡಿದ್ದಾರೆ. ಸೊ ಇಷ್ಟು ಅಮೌಂಟ್ನ ಅವರಿಗೆ ಅಂದರೆ ಈ ಖರ್ಚು ವೆಚ್ಚ ಅಮೌಂಟ್ ನೀವೇನ್ ಮಾಡಿ 30,000 ಚಿಲ್ಲರೆ ಆಯ್ತಾ, ಅದನ್ನ ನಿಮ್ ಸಂಸ್ಥೆ ಕಳ್ಸ್ಕೊಡಿ. ಅದನ್ನ ನಾನು ತೋರಿಸ್ತೀನಿ ಸರ್ ಪ್ರೂಫ್ ಇದೆ, ಅದು ಹಿಂದಿನ ನನ್ನ ಬ್ಯಾಲೆನ್ಸ್ ನಾನು ಹಳೆ ಬ್ಯಾಲೆನ್ಸ್ ಇವ್ರಿಗೆ ಕೊಡ್ತೀನಿ. ಬ್ಯಾಲೆನ್ಸ್ ಇವ್ರಿಗೆ ಅಕೌಂಟ್ ನಂಬರ್ ಕೊಟ್ಟಾಗ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ತಗೊಂಡು ಇಟ್ಕೊಂಡಿದ್ದಾರೆ ಪಾಪ ಅವರು. ಅದು ಅಪ್ ಟು ಡೇಟ್ ಇವತ್ತಿನ ಕಾಣಿಸ್ತಾ ಇದೆ ಹಳೆ ಡೆಪಾಸಿಟ್ ಇವ್ರು ಆತಕ್ಕೆ ಮುಂಚೆ ಇದ್ದ ಅಮೌಂಟ್ ಈ ಕಡೆ ಅದೇ ಇವ್ರ ಇನ್ಸಿಡೆಂಟ್ ಆಗಿ ರಾತ್ರಿ ಹೋಟೆಲ್ ಅಲ್ಲಿ ಏನಾಯ್ತು ಸರ್? ಇಪ್ಪತ್ತೊಂಬತ್ತರಿಂದ ಇದುವರೆಗೂ ಇಲ್ಲಿವರೆಗೂ 29 ತಾರೀಕಿಂದ
ಎಷ್ಟು ಖರ್ಚಾಗಿದೆ ಅಂತ ನಾವೇ ಲೆಕ್ಕಾಚಾರ ಹಾಕಿದಾಗ ಅಪ್ರಾಕ್ಸಿಮೇಟ್ಲಿ ಒಂದು 30,000 ರುಪೀಸ್ ಖರ್ಚು ಬಂದಿದೆ ಅಂತ ಗೊತ್ತಾಯ್ತು. ಅದನ್ನ ಅವ್ನು ಕೇಳಲಿಲ್ಲ ಪಾಪ, ನಾನು ನಾಳೆ ಆದ್ರೂ ನಿಮ್ ಕೈಯಿಂದ ಏನಕ್ಕಪ್ಪ ಅಂದ್ಬಿಟ್ಟು ಅದನ್ನ ಡಿಡಕ್ಟ್ ಮಾಡಿ ಉಳಿದಿದ್ದಂತ ಅಮೌಂಟ್ ಅನ್ನ ತಲುಪಿಸುವಂತ ವ್ಯವಸ್ಥೆ. ಬರ್ನಿಂಗ್ ಮಾಡ್ಬೇಕಾದ್ರು ನಮ್ಗೆ ತುಂಬಾ ಸಮಸ್ಯೆ ಆಯ್ತು. ಈ ಪ್ರೂಫ್ ಇಲ್ಲ ಅಂದ್ರೆ ಯಾರು ಬರ್ನ್ ಮಾಡಲ್ಲ. ಹಾಗಾಗಿ ನಾನು ಪಿ ಮೂರ್ತಿ ಅಣ್ಣ ಅವರು ಸಹಾಯ ತಗೊಂಡು ಅವ್ರ ಮುಖಾಂತರ ಫ್ರೆಂಡ್ ನ ಇದು ಮಾಡ್ಕೊಂಡು ನಮ್ಮ ತವರೇಕೆರೆಯಲ್ಲಿ ಅವ್ರು ಬರ್ನಿಂಗ್ ಮಾಡೋದಕ್ಕೆ ಓನ್ ಆಗಿ ಏನೇನ್ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ನಾ ಮಾಡಿದೀನಿ. ನನ್ನ ಕೈಲಾಗಿ ನಾನು ಮಾಡಿದ್ದೀನಿ. ಶ್ರೀರಂಗಪಟ್ಟಣ ಕರ್ಕೊಂಡು ಬೂದಿ ಬಿಡಿಸುವಂತ ಕಾರ್ಯನೂ ಮಾಡಿದ್ವಿ. ಅದಾದ್ಮೇಲೆ ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಎಲ್ಲ ಅಂದ್ರೆ ಆಶ್ರಮ. ಆಶ್ರಮದಲ್ಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಜನ, ನಾವೆಲ್ಲ ಏನು ಗೋಣಿ ಚೀಲ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತೀವಿ. ಸೊ ಏನಾಗುತ್ತೆ, ಅವರು ಅಲ್ಲಿ ಕಂಫರ್ಟ್ ಆಗಲ್ಲ ಸರ್, ಅವ್ರಿಗೆ ವಾಶ್ರೂಮ್ ಆಗಿರ್ಬೋದು ಇನ್ನೊಂದು ಕಂಫರ್ಟ್ ಆಗಲ್ಲ. ಸೊ ಹಂಗಾಗಿ ನಾನೇ ಪ್ರೀತಿಯಿಂದ ಅಕ್ಕ ಇಲ್ಲಿ ಬೇಡ, ನೀವು ನಮ್ಮ ಮನೇಲಿ ಒಂದು ದಿವಸ ಇರಿ, ನಿಮಗೆ ಮತ್ತೆ ನಾನು ನಾಳೆ ದಿವಸ ಬೇಕಾದ್ರೆ ಬೇರೆ ಏನಾದರೂ ಒಂದು ಮನೆ ಮಾಡಿ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ನಾವು ಅಲ್ಲಿಂದ ಕರ್ಕೊಂಡ್ ಬಂದು ನಮ್ಮ ಮನೆಗೆ ಇಟ್ಟ ಮೇಲೆ ಅವ್ರು ಓಪನ್ ಆಗಿ ಹೇಳ್ತಾರೆ, ಯೋಗೇಶ್ ನಮ್ಗೆ ಇಲ್ಲಿ ಸ್ವಲ್ಪ ಗಾಳಿ ಸ್ವಲ್ಪ ಸಮಸ್ಯೆ ಇದೆ, ನಾನು ಹೋಟೆಲ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ನಾನು ಅವರ ಪ್ರೀತಿಯಿಂದ ಮಧು ಹೋಟೆಲ್ ಅಲ್ಲಿ ಹೋಟ್ಲು ಬುಕ್ ಮಾಡಿ ಬಿಟ್ಟಿದ್ದೀನಿ. ಅಲ್ಲೂ ಕೂಡ ಅವ್ರ ಪ್ರೂಫ್ ಇಲ್ದಿರೋ ಕಾರಣ ಸ್ವಲ್ಪ ಹೋಟ್ಲ್ ಕೂಡ ಇದು ಮಾಡೋಕ್ಕೂ ಹಿಂದೆ ಮುಂದೆ ಮಾಡೋದು ನನ್ನ ಪ್ರೂಫ್ನೇ ಕೊಟ್ಟು ನಾನು ಅಲ್ಲಿ ಇಟ್ಟಿದ್ದೀನಿ. ಇಷ್ಟು ನಡೆದಿಲ್ಲ, ಅಕೌಂಟ್ ಸಮಸ್ಯೆ ಏನು ಬಂದಿಲ್ಲ. ಅದ್ರ ಬಗ್ಗೆನೆ ಒಂದು ಲೈವ್ ಮಾಡ್ತೀನಿ ನಾನು, ಅದು ಲೈವ್ ನಿಮ್ಗೆ ಫುಟೇಜಸ್ ಸಿಗುತ್ತೆ. ಮೇಡಮ್ ಹೇಳ್ತಾರೆ ಅವ್ರು ಏನಾಗಿದೆ ಅಂದ್ರೆ, ನಮ್ಗೆ ರೆಗ್ಯುಲರ್ ಆಗಿ ಫೋನ್ ಹೋಗೋದ್ರಿಂದ ಬಾಮೇಜನಗರ್ ಅವ್ರ ತಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಫೋನ್ ಸ್ವಿಚ್ ಆಫ್ ಮಾಡಿದ್ಮೇಲೆ ಜನ ನನಗೆ ಟಾರ್ಚರ್ ಕೊಡೋದು, ನೀವು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದೀರಾ, ಯಾಕೆ ಏನಂತ ಕೇಳಿದ್ರೆ ನನ್ನ ಅಕ್ಕನ ಹತ್ರ ಹೇಳ್ತೀನಿ, ಅಕ್ಕ ಅಣ್ಣ ಅವ್ರ ಫೋನ್ ಅವ್ರು ನಾನು ಮುಖ ನಾನು ನೋಡಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ, ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದಾಗ ಅವರ ಒಪ್ಪಂದದ ಮೇರೆಗೆ ನಾನು ಇಷ್ಟು ಸಹಾಯ ತಗೊಂಡು ಮಾಡಿದ್ದೆ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ನಂಗೆ ಅದು ಅವರೇ ಕೊಟ್ಟಿರೋದು, ವಿಜಯಲಕ್ಷ್ಮಿ ಅವರೇ ಕೊಟ್ಟಿರೋದು ಅಕೌಂಟ್. ಅದು ಕೊಟ್ಟಿರೋದ್ರೂ ಅವರೇ ಬೈಟ್ ಕೊಟ್ಟಿದ್ದಾರೆ, ಅವರೇ ಒಂದು ವಿಡಿಯೋ ಇಲ್ಲ ಲೈವ್ ಮುಖಾಂತರನೇ ಕೇಳಿರೋದು. ಅದಕ್ಕೂ ಪ್ರೂಫ್ ಇದೆ ಅಲ್ಲಿ, ನೀವು ಟ್ರಸ್ಟ್ ಅಕೌಂಟ್ ಕೊಡ್ಬೋದಾಯ್ತಲ್ಲ, ಪರ್ಸನಲ್ ಅಕೌಂಟ್. ಟ್ರಸ್ಟ್ ಅಕೌಂಟ್ ಇದೆ, ಅದಕ್ಕೂ ಹೇಳ್ತೀನಿ ಸರ್, ನಾನು ಪರ್ಸನಲ್ ಅಕೌಂಟ್ ಕೊಟ್ಟದ್ದು. ಯಾಕಂದ್ರೆ ಇದನ್ನ ರೀಫಂಡ್ ಮಾಡ್ಬೇಕಲ್ಲ ಅವ್ರಿಗೆ. ಸೊ ಹಂಗಾಗಿ ನಾನೇನ್ ಮಾಡಿದೆ, ನೆಕ್ಸ್ಟ್ ಬಂದಿದ್ದು ನಾ ವಾಪಸ್ ಕೊಡ್ಬೇಕು ಅನ್ನೋದು ಸರ್. ಟ್ರಸ್ಟ್ ಆದ್ರೆ ಬೇರೆ ಟ್ರಸ್ಟ್ ಅಕೌಂಟ್ ಇದೆ, ಬಟ್ ನನ್ನ ಟ್ರಸ್ಟಿಗಳೆಲ್ಲ ಇಲ್ಲಿಲ್ಲ. ಮಾಡ್ಬೋದಮ್ಮ ಮಾಡ್ಬೋದು, ಆದ್ರೆ ನನ್ನ ಟ್ರಸ್ಟಿಗಳು ಇಲ್ಲಿಲ್ಲ. ಆಯ್ತಾ, ಎಮರ್ಜೆನ್ಸಿ ದುಡ್ಬೇಕಂದ್ರೆ ನಾನು ಏನ್ ಮಾಡ್ಲಿ, ಅವ್ರಿಗೆ ಕೊಡ್ಬೇಕು ನಾಳೆ ಬೆಳಿಗ್ಗೆ ಕೊಡ್ಬೇಕಂದ್ರೆ ಒಬ್ಬ ಸೈನ್ ಹಾಕೋದ್ ಬೇಕಲ್ಲ, ಅವೆಲ್ಲ ಅಂದ್ರೆ ನಾನೇನ್ ಮಾಡ್ಲಿ. ಓಕೆ ಸರ್, ಆಯ್ತಾ, ನಿಮ್ ಕೈಲಾಗಿ ಸೇವೆ ಮಾಡಿದೀರಾ, ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಡಿಲ್ಲ, ದೇವ್ರ ಒಳ್ಳೇದ್ ಮಾಡ್ಲಿ. ಏನು ಕಟ್ಟ ವರ್ಷಗಳು ಮಾಡ್ಕೊಡದೆ ಬೇರೆ ಏನೋ ಕೇಳಿ ಸ್ವಾಮಿ, ನಿಮ್ಮ ಕಾಳಜಿ ನನಗೆ ಗೊತ್ತಿದೆ. ನೀವು ಬೇರೆ ಯಾವ್ದೇ ರೀತಿ ಸಮಸ್ಯೆ ಸಿಗಾಕೊಳ್ಳದೆ, ಏನೋ ನಿಮ್ಗೆ ಕೆಟ್ಟ ಹೆಸರು ತಗೊಳ್ಳದೆ, ಕ್ಲೀನ್ ಆಗಿ ಇದನ್ನ ಮುಗಿಸಿ ನಿಮ್ಮ ಸಮಾಜ ಸೇವೆ, ನಿಮ್ಮ ಬದುಕು ಏನಿದೆ ಅದನ್ನ ಮುಂದುವರ್ಸಿ. ಗುಡ್ ಲಕ್ ನಮ್ ಕಡೆ. ಥ್ಯಾಂಕ್ ಯು ಸರ್ ಎಲ್ರಿಗು. ಅರ್ಜುನ್ ಗೌಡ ಅವರಿಗೆ ಹಾಗೆ ಒಂದ್ ನಿಮಿಷ, ನಿಮಗೆ ಮಾಹಿತಿ ಬಂದಿದ್ದು ಚಿತ್ರದುರ್ಗ ಮುಖಾಂತರ ಚೇಂಬರ್ ಅವ್ರ ಕಡೆಯಿಂದ ತಾನೆ, ಚೇಂಬರ್ ಅವ್ರ ಕಡೆಯಿಂದ ಬಂದಂಗೆ 6 ಕೋಟಿ ಕನ್ನಡಿಗರು ಬೀದಿ ನಿಂತ್ಕೊಂಡು ಚಿತ್ರರಂಗದ ಎಲ್ಲಾ ನಟರುಗಳಿಗೂ, ಕರ್ನಾಟಕ ಜನತೆಗೆ, ಪ್ರತಿಯೊಬ್ಬರು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಾ ಇದ್ರೆ ದಯವಿಟ್ಟು ಗಮನಿಸಿ, ಚಿತ್ರರಂಗದವರು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತವ್ರಿಗೆ ಏನಾದ್ರು ತೊಂದರೆಗಳಾದಾಗ ಚಿತ್ರರಂಗ ಯಾವಾಗಲೂ ಪೂರ್ವಕವಾಗಿರುತ್ತೆ. ಅದರಲ್ಲೂ ಈ ಒಬ್ಬ ಈ ವ್ಯಕ್ತಿ ಏನಿದಾನೆ ಬಾಯಿ ಬಿಡುವುದಾಗಿ ಚಿತ್ರರಂಗದ ಬಗ್ಗೆ ನಟರುಗಳ ಬಗ್ಗೆ. ಇದು ಫಿಲ್ಮ್ ಚೇಂಬರ್ ಜಾಗ, ಹೌದು, ಫಿಲ್ಮ್ ಚೇಂಬರ್ ಕಾರ್ಯದರ್ಶಿಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಇಂದಿನ ಟೈಮಲ್ಲಿ ಈ ಕ್ಯಾಬಿನಲ್ಲಿ ಕೂತು ಆ ವಿಷಯ ಮಾತಾಡೋದು ತಪ್ಪಾಗುತ್ತೆ. ವಿಚಾರ ಮುಟ್ಟಿಸ್ಬೇಕಲ್ಲ, ವಿಚಾರ ಮುಟ್ಟಿದ್ರೆ ಬೇರೆ ವೇದಿಕೆ ಮಾಡಿ ಅಲ್ಲಿ ಮಾತಾಡಿ. ಇದು ಫಿಲ್ಮ್ ಚೇಂಬರ್ ಜಾಗ ಆಗುತ್ತೆ. ನಾವು ಚಿಮ್ಮಕ್ಕೆ ಸಂಬಂಧಪಟ್ಟವ್ರೆ ಸರ್, ನಾನು ಚೇಂಬರ್ ನಂಬರ್ ಮಾತಾಡಿದ್ದಾರೆ. ಅವ್ರು ಮಾತಾಡಿ ನೀವು ಅವಕಾಶ ಕೇಳ್ತೀರಾ, ಅವ್ರು ಬೇಡ ನೀವೇನು ಮಾತಾಡೋದು ಬೇಡ ಅಂತ ಹೇಳ್ತಾರೆ, ಸುಮ್ಮನೆ ಸಾಕಿದ ಮುಗ್ಸನ್ ಅಂತ ಹೇಳ್ತಾರೆ. ಅಂದ್ರೆ ವಕೀಲ್ ರಿಲೇಟೆಡ್ ಮ್ಯಾಟರ್, ನೀವು ಮತ್ತೆ ಅವ್ರ ಇಲ್ದಾಗ ಮಾತಾಡಿದ್ರೆ ತಪ್ಪಾಗುತ್ತೆ. ಈಗ ಅವ್ರು ಏನು ಹೇಳ್ಬೇಕಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನೀವು ಬೇರೆ ವೇದಿಕೆ ಮಾಡಿ ನೀವು ಮಾತಾಡಿದ್ರು ನಾವು ಕವರ್ ಮಾಡ್ತೀವಿ, ನಮ್ದು ಏನು ಅಡ್ಡಿ ಇಲ್ಲ. ಓಕೆ, ಆಗ್ಬೋದಾ? ಥ್ಯಾಂಕ್ ಯು.